ಪ್ರಕೃತಿ ಸೊಬಗಿಗೆ ಮನಸೋಲದವರಿಲ್ಲ, ಅದರಲ್ಲೂ ಸೂರ್ಯಕಾಂತಿ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ. ಗಡಿ ಜಿಲ್ಲೆಯ ರಸ್ತೆಗಳಲ್ಲಿ ಸೂರ್ಯಕಾಂತಿ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಜನರು ಮುಗಿಬೀಳ್ತಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಸೊಗಸನ್ನೆಲ್ಲ ತನ್ನಲ್ಲಿ ತುಂಬಿಕೊಂಡು ಮೈದಳೆದಿರುವ ಸೂರ್ಯಕಾಂತಿ, ಈ ಹೂಗಳ ಅಂದಕ್ಕೆ ಮನಸೋತ ಪ್ರವಾಸಿಗರು, ವಾಹನದಿಂದ ಇಳಿದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇರುವ ಜನರು, ಈ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ. ಅಂದಗಾತಿ ಕಣ್ಣ ತುಂಬಾ ಚಲ್ಲಿ ಚಲ್ಲು ಹೊಯ್ಯಾರ. ಈ ಬಾರಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕತುಪ್ಪೂರು, ಹಂಗಳ, ಕೂತನೂರು, ರಾಘವಾಪುರ ಹೀಗೆ ಹಲವೆಡೆ ರಸ್ತೆಯ ಇಕ್ಕೇಲಗಳಲ್ಲಿ ಸೂರ್ಯಕಾಂತಿ ಬೆಳೆಯಲಾಗಿದ್ದು ಉತ್ತಮ ಫಸಲು ಬಂದಿದೆ. ಸೂರ್ಯಕಾಂತಿ ಹೂವುಗಳು ರಸ್ತೆಯಲ್ಲಿ ಹೋಗುವವರನ್ನ ಆಕರ್ಷಿಸ್ತಾ ಇದ್ದು ಪ್ರವಾಸಿಗರು ಬಂದು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಡ್ತಿದ್ದಾರೆ. ಫೋಟೋ ಇಟ್ಟು ತಗೋತಾರಾ? ನಿಮ್ಗೇನಾದ್ರು ದುಡ್ಡು ಇಟ್ಟು ಕೊಡ್ತಾರಾ? ಹಣ ಕೊಟ್ರೆ ಕೊಟ್ರೆ ಕೊಡ್ತಾರೆ. ಒಬ್ರು ಇದ್ದೆ. ಹೆಂಗಿದೆ ಸೂರ್ಯಕಾಂತಿಗೆ ಬೆಲೆ ಈಗ ಮಾರ್ಕೆಟ್ಲಿ? ಈಗ ಯಾರು ಕೊಟ್ಟಿಲ್ವಲ್ಲ ಸರ್. ಈಗೆಲ್ಲ ಇದು ಈಗ ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಸೂರ್ಯಕಾಂತಿ? ಈಗ ಇಪ್ಪತ್ತು ವರ್ಷ ಆಗದೆ ಸರ್. ಲಾಭ ಇದೆಯಾ ಇದರಲ್ಲಿ? ಲಾಭ ಆಗ ಸರ್. ಕಳೆದ ವರ್ಷ ಇದೇ ಸಮಯದಲ್ಲಿ ಸೂರ್ಯಕಾಂತಿ ಬೆಳೆದಿದ್ದ ರೈತರು ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ರು. ಅಲ್ಲದೆ ಪ್ರವಾಸಿಗರು ಕೂಡ ಮನಸ್ಸು ಇಚ್ಛೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಾಗ ಫಸಲು ನಾಶವಾಗಿತ್ತು. ಇದರಿಂದ ರೈತರು ಸೂರ್ಯಕಾಂತಿ ಬೆಳೆಯಲ್ಲಿ ಫೋಟೋ ತೆಗೆಸಿಕೊಳ್ಳಲು 10 ರೂಪಾಯಿ ನಿಗದಿ ಮಾಡಿದ್ರು. ಆದ್ರೆ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದ ರೈತರು ತಮ್ಮ ಜಮೀನಿನಲ್ಲಿ ಉತ್ತಮ ಫಸಲು ಬೆಳೆದಿದ್ದು ಮಾರುಕಟ್ಟೆಯಲ್ಲೂ ಸೂಕ್ತ ಬೆಲೆ ಸಿಗ್ತಾ ಇದೆ. ಹೀಗಾಗಿ ರೈತರು ಯಾವುದೇ ಹಣ ಪಡೆಯದೆ ಪ್ರವಾಸಿಗರಿಗೆ ಫೋಟೋ ಮತ್ತು ಸೆಲ್ಫಿ ತೆಗೆದುಕೊಳ್ಳಲು ಅವಕಾಶ ನೀಡುತ್ತಿದ್ದಾರೆ. ಪ್ರವಾಸಿಗರು ಈ ಸೂರ್ಯಕಾಂತಿಯನ್ನು ನೋಡಿ ನಮಗೆ ಬಹಳ ಆನಂದವಾಗಿದೆ. ಇದನ್ನು ನೋಡಿ ಒಂದು ಫೋಟೋ ತೆಗಿಬೇಕು ಅಂತ ಮನಸ್ಸಿದೆ. ಹಂಗಾಗಿ ಈ ಸರಿ ಬೆಳೆನೂ ಚೆನ್ನಾಗಿ ಬಂದಿದೆ. ಹೋದ ಸರಿ 2-3 ವರ್ಷಕ್ಕಿಂತ ಈ ಸರಿ ಬೆಳೆ ಚೆನ್ನಾಗಿ ಬಂದಿದೆ ಸರ್. ಇದು ಅದರಿಂದ ಈ ಪ್ರಕೃತಿ ಸೌಂದರ್ಯ ನೋಡೋಕೆ ಒಂಥರ ಇಚ್ಛೆ ಇದೆ. ಅದರಿಂದ ಅಡಿಗೆ ನಾವು ಇದನ್ನೆಲ್ಲ ನೋಡೋ ಅಂತ ಬಂದಿದ್ದೀವಿ. ಇದನ್ನು ಸೆಲ್ಫಿ ತಗೊಳ್ಳೋಕ್ಕೆ ನಮಗೆ ಭಾಳ ಇಚ್ಛೆ ಇದೆ. ಒಟ್ಟಿನಲ್ಲಿ ಗಡಿ ಜಿಲ್ಲೆಯ ರಸ್ತೆಯ ಇಕ್ಕೇಲಗಳಲ್ಲಿ ಹೂವಿನ ಅಂದ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ಹೀಗಾಗಿ ಪ್ರವಾಸಿಗರು ಸುಂದರ ಹೂಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಡ್ತಿದ್ದಾರೆ. ಬಾಬು ಪ್ರಸಾದ್, ಸರಳ ಜೀವನ, ಚಾಮರಾಜನಗರ.